ಜಗತ್ ಸಂಸ್ಕೃತ ಸಂಸ್ಕೃತಿ ಆರಂಭದಲ್ಲಿ ನಾವು ಅಕಾರಾಂತವಾದ ಕೆಲವು ಶಬ್ದಗಳನ್ನು ನೋಡಿದ್ವಿ ಆಕಾರಾಂತವಾದ ಕೆಲವು ಶಬ್ದಗಳನ್ನು ನೋಡಿದ್ವಿ ನಿಧಾನಕ್ಕೆ ಅದನ್ನೇ ಬೆಳೆಸಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ಚತುರ್ಥಿಗಳ ಪ್ರಯೋಗಗಳನ್ನು ನಾವು ನೋಡ್ತಾ ಇದ್ವಿ ಆ ಚತುರ್ಥಿ ಮೊದಲಾದವುಗಳ ಪ್ರಯೋಗ ಅರ್ಥ ಆಗ್ಬೇಕು ಅಂತ ಆದ್ರೆ ಮೊದಲು ಅದರ ವಿಭಕ್ತಿಯ ರೂಪಗಳು ನಮಗೆ ಅರ್ಥ ಆಗ್ಬೇಕು ವಿಭಕ್ತಿಯ ರೂಪಗಳ ಅರ್ಥ ಆಗುವುದು ಅಂದ್ರೆ ರಾಮ ಶಬ್ದದ ಚತುರ್ಥಿ ರಾಮಾಯ ಯಾಕೆ ಬರುತ್ತೆ ಅನ್ನೋದು ಆಮೇಲೆ ಅರ್ಥ ಆಗುತ್ತೆ ವಿರಾಮಾಯ ಅಂತ ಗೊತ್ತಿದ್ರೆ ಹಾಗೆ ಇಂದಿನ ತರಗತಿಗಳಲ್ಲಿ ಏಕವಚನ ದ್ವಿವಚನ ಬಹುವಚನದ ಶಬ್ದಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ಕರ್ತೃವಿನ ಅಹ್ ಕರ್ತೃಕಾರಕವಾದ ಶಬ್ದ ಅಂದ್ರೆ ಯಾರು ಕ್ರಿಯೆಯನ್ನು ನಡೆಸ್ತಾನೋ ಅವನಿಗೆ ಸಂಬಂಧಪಟ್ಟಂತೆ ಯಾವ ಶಬ್ದ ಹೇಳುತ್ತೋ ಆ ಶಬ್ದ ಕ್ರಿಯೆಯನ್ನ ನಿರ್ಧಾರ ಮಾಡುತ್ತೆ ಹಾಗಾಗಿ ವಿ ಧಾತುಗಳನ್ನು ಕೂಡ ಒಬ್ಬ ಓದೋನಾದ್ರೆ ಏಕವಚನ ಬರುತ್ತೆ ಇಬ್ರು ಓದೋರಾದ್ರೆ ದ್ವಿವಚನ ಬರುತ್ತೆ ಬಹಳ ಜನ ಓದುವರಾದರೆ ಬಹುವಚನ ಆಗುತ್ತೆ ಹೀಗೆಲ್ಲ ಹಿಂದಿನ ಪ್ರಕ್ರಿಯೆಗಳನ್ನು ನಾವು ನೋಡಿದ್ವಿ ಅದರ ನಂತರ ಆಕಾರ ಸ್ತ್ರೀಲಿಂಗದ ಶಬ್ದಗಳು ಈಕಾರ ಸ್ತ್ರೀಲಿಂಗದ ಶಬ್ದಗಳು ಇಕಾರಾಂತವಾದ ಪುಲ್ಲಿಂಗದ ಶಬ್ದಗಳು ಇ ಉಕಾರಾಂತವಾದ ಪುಲ್ಲಿಂಗದ ಶಬ್ದಗಳು ಬಂದುವು ಇವನ್ನೆಲ್ಲ ನಾವು ಅಭ್ಯಾಸ ಮಾಡುವುದರ ಜೊತೆ ಜೊತೆಗೇನೆ ಅಸ್ಮದ್ ಮತ್ತು ಯುಷ್ಮದ್ ಅಂತ ಎರಡು ಶಬ್ದಗಳ ಪ್ರಯೋಗದಲ್ಲಿ ನಾನು ನೀನು ಮಧ್ಯಮ ಮತ್ತು ಉತ್ತಮ ಪುರುಷಗಳ ಧಾತುವಿನ ಪ್ರಯೋಗವನ್ನು ಕೂಡ ನೋಡ್ಲಿಕ್ಕೆ ಅನುಕೂಲಕರವಾಗುವ ಮಾತುಗಳು ಬಂದುವು ಅಲ್ಲಿಗೆ ನಾವು ಸುಮಾರು ಏಳು ಪಾಠಗಳನ್ನ ಆ ಕೊಟ್ರು ಅಂತ ಮಾತು ಬಂದಾಗ ಮೊದ್ ಪ್ರಥಮ ವಿಭಕ್ತಿಯಲ್ಲಿ ಅವನು ಮಾಡಿದ ಅಂತ ಬರುತ್ತೆ ದ್ವಿತೀಯ ವಿಭಕ್ತಿಯಲ್ಲಿ ಅವನು ದಾನವನ್ನು ಮಾಡಿದ ಅಂತ ಬರುತ್ತೆ ಅವನು ದಾನವನ್ನು ಜಾಣನಿಗೆ ಮಾಡಿದ ಅಂತ ಚತುರ್ಥಿ ಬರುತ್ತೆ ಅವನು ಕೈಯಿಂದ ಅಂದ್ರೆ ತೃತೀಯ ಬಿಟ್ಟು ಹೋಯಿತು ಅವನು ತನ್ನ ಕೈಯಿಂದ ಜಾಣನಾದವನಿಗೆ ದಾನವನ್ನ ಮಾಡಿದ ಅಂತ ಆ ಪ್ರಯೋಗ ಮಾಡುವಾಗ ಪ್ರತಿಯೊಂದರಲ್ಲೂ ಏನನ್ನು ಮಾಡಿದ ಅಥವಾ ಏನನ್ನು ತಿಂದ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಸಿಕ್ಕಿದಾಗ ಅದು ಕರ್ಮವಾಗಿ ಬಂತು ಅಲ್ಲಿ ದ್ವಿತೀಯ ವ್ಯಕ್ತಿ ಬರುತ್ತೆ ಅನ್ನೋದು ನಮಗೆ ಆ ದ್ವಿತೀಯ ಭಕ್ತಿಯ ಪರಿಚಯ ಇದ್ದಾಗ ಮಾಡೋದು ಸುಲಭ ಆಗುತ್ತೆ ಅದು ಅಕಾರಾಂತವಾಗ್ಲಿ ಈಕಾರಾಂತವಾಗ್ಲಿ ಉಕಾರಾಂತವಾಗ್ಲಿ ಯಾವುದೇ ಹಂತವಾದ್ರೂ ಅದರ ದ್ವಿತೀಯ ಭಕ್ತಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ ಒಂದು ನಿಮಿತ್ತ ಅಥವಾ ಕಾರಣಗಳನ್ನಿಟ್ಟುಕೊಂಡು ಕೆಲಸವನ್ನು ಮಾಡುವಾಗ ಯಾವುದು ಯಾವ ಕಾರಣದಿಂದಾಗಿ ಕೆಲಸ ಆಗುತ್ತೋ ಹುಟ್ಟಿನಿಂದಾಗಿ ದೋಣಿ ಮುಂದೆ ಸಾಗುತ್ತೆ ಅನ್ನೋದಕ್ಕೆ ಹುಟ್ಟಿನಿಂದ ಅಂದ್ರೆ ಕ್ಷೇಪಣ್ಯ ಅನ್ನುವ ಪಾಠವನ್ನ ನಾವು ಹಿಂದೆ ನೋಡಿದ್ವಿ ಅದರ ನಂತರ ಹುಡುಗನಿಗೆ ಅಧ್ಯಯನಕ್ಕಾಗಿ ದುಡ್ಡನ್ನು ಕೊಟ್ಟರು ಅಥವಾ ಇನ್ನು ಹೂವಿಗೋಸ್ಕರ ಹುಡುಗರು ಪುಷ್ಪವನಕ್ಕೆ ತೆರಳುತ್ತಾರೆ ಅನ್ನೋ ಮಾತುಗಳಲ್ಲಿ ನಾವು ಯಾವುದಕ್ಕಾಗಿ ಯಾವುದಕ್ಕೋಸ್ಕರ ಅನ್ನೋದಕ್ಕೋಸ್ಕರ ಚತುರ್ಥಿ ನೋಡಿದ್ವಿ ಅಲ್ಲಿ ಅನೇಕ ರೀತಿಯ ಉದಾಹರಣೆಗಳನ್ನು ಗಮನಿಸಿದ್ವಿ ಅದರ ನಂತರ ಈಗ ಪಂಚಮಿ ವಿಭಕ್ತಿಯ ಪ್ರಯೋಗದಲ್ಲಿ ನಾವು ಗಮನಿಸಬೇಕಾದದ್ದು ಸರಿಯಾಗಿ ಕ್ರಮವಾಗಿ ಮತ್ತೊಮ್ಮೆ ಗಮನಿಸಿ ಯಾರು ಮಾಡುತ್ತಾನೋ ಅದು ಪ್ರಥಮ ವಿಭಕ್ತಿಯಲ್ಲಿರುತ್ತೆ ಯಾರನ್ನು ಕುರಿತು ಮಾಡುತ್ತಾನೋ ಅದು ದ್ವಿತೀಯ ಭಕ್ತಿಯಲ್ಲಿರುತ್ತೆ ಯಾರಿಂದಾಗಿ ಆಗುತ್ತೋ ಅದು ತೃತೀಯ ಭಕ್ತಿ ಬರುತ್ತೆ ಯಾರಿಗೋಸ್ಕರ ಅಂತ ಆಗುತ್ತೋ ಅದು ಚತುರ್ಥಿ ಆಗುತ್ತೆ ಯಾರ ಕಡೆಯಿಂದ ಆಗುತ್ತೆ ಅದು ಈಗ ನಾವು ಪಂಚಮಿಯನ್ನ ನೋಡ್ತಾ ಇರುವುದು ಇಲ್ಲಿ ನಾವು ಪಂಚಮಿ ಅನ್ನುವ ಶಬ್ದದಲ್ಲಿ ಬರುವಂತದ್ದ ಕದಕ್ಕೆ ಶಬ್ದ ಇರುವುದು ಅಪಾದಾನ ಅಂತ ಅಪಾದಾನಕಾರಕ ಅಂತ ಇದಕ್ಕೆ ಹಿಂದಿನದ್ದು ಎಲ್ಲ ನೆನ್ಪಿದ್ರೆ ಮಾತ್ರ ಮುಂದಿನದ್ದಕ್ಕೆ ನಾವು ಪಾಠದಲ್ಲಿ ಸುಲಭವಾಗಿ ಹೋಗುದು ಇಲ್ಲಾಂದ್ರೆ ನಾನು ಇಷ್ಟು ಪ್ರತಿ ಸರ್ತಿ ಹಿಂದಿದ್ದು ಅದರ ದನ್ನುಗಡೆ ವಿಷಯಗಳನ್ನ ನಾನು ರಿಪೀಟ್ ಮಾಡ್ತಾ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ಇದೇನೋ ಹೊಸ್ತೇ ಆಗಿದೆ ಹಿಂದಿದ್ದು ಯಾವುದೋ ಬೇರೆನೆ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಿರುತ್ತೆ ತರುಹು ಶಬ್ದ ಇದೆ ಗುರು ಶಬ್ದದ ಹಾಗೆ ಗುರು ಗುರು ಗುರವಹ ಇದ್ದ ಹಾಗೆ ತರುಹು ತರು ತರವಹ ಹೇ ತರೋ ಹೇ ತರು ಹೇ ತರವ ತರುೂನ್ ತರುಣ್ಯಾಂ ತರುೇ ತರುಭ್ಯಾ ತರುಭ್ಯಾಂ ತರುಭ್ಯ ತರೋ ತರುವೋ ತರುೋ ತರುಷೂ ಅಂತ ಅದರೂಪಕಾರಾಂತ ಪುಲ್ಲಿಂಗ ಪರ್ವತಃ ಪರ್ವತಃ ಪರ್ವತ ಪರ್ವತಃ ಪಂ ಪೌ ಪರ್ವತನ್ ಪರ್ವತ ಪರ್ವತ ಪರ್ವತೈ ಪರ್ವತಾಯ ಪರ್ವತಾಭ್ಯಾಂ ಪರ್ವತೆಭ್ಯ ಅಕಾರಾಂತವಾದ ರಾಮ ರಾಮಶ್ದೆ ಡಿಟ್ಟೊ ಏನು ವ್ಯತ್ಯಾಸ ಇಲ್ಲ ಬೀಜಂ ನಪುಂಸಕಲಿಂಗ ವನಂ ಶಬ್ದ ಚೆನ್ನಾಗಿ ಮನ್ ಮನ್ಸಲ್ ಸರ್ತಿ ಧಾರಣೆಗೆ ಬಂದ್ರೆ ಬೀಜಂ ಬೀಜೇ ಬೀಜಾನಿ ಬೀಜ ಬೀಜೇ ಬೀಜಾನಿ ಬೀಜೇನ ಬೀಜಾಭ್ಯಾಂ ಬೀಜೈ ಬೀಜಾಯ ಬೀಜಾಭ್ಯಾಂ ಬೀಜೇಭ್ಯ ಬೀಜಾತ್ ಬೀಜಾಭ್ಯಾಂ ಬೀಜೇಭ್ಯ ಮಧು ಮತ್ತೆ ಉಕಾರಾಂತವಾದ ನಪುಂಸಕಲಿಂಗ ಶಬ್ದ ಮಧು ಮಧುನಿ ಮಧು ಮಧುನಿ ಮಧುನಿ ಮಧುನಾ ಮಧುಭ್ಯ ಮಧುರಿಹಿ ಮಧವೆ ಮಧುಭ್ಯ ಮಧುಭ್ಯ ಮಧೋಹ ಮಧುಭ್ಯ ಮಧುಭ್ಯ ಈ ಶಬ್ದದಲ್ಲಿ ನಡೆಸುವಾಗ ಮಧು ಅಂತ ಅಷ್ಟೇ ಇರುತ್ತೆ ಮಧು ಅಂತ ಹಾಕಿದ್ರೆ ಆ ಉಕಾರಾಂತವಾದ ಪುಲ್ಲಿಂಗದ ಶಬ್ದ ಆಗುತ್ತೆ ಮಧು ಮಧುನಿ ಮಧುನಿ ಮಧು ಮಧುನಿ ಮಧುನಿ ಮಧುನಾ ಮಧುಭ್ಯಾಂ ಮಧುಬಿಹಿ ಅಲ್ಲಿ ಆಗುವಾಗ ಮಧು ಮಧು ಮಧವಹ ಹೇ ಮಧೋ ಹೇ ಮಧು ಹೇ ಮಧವಹ ಬರಕ್ಕ ಸಹಿತ ಮಧು ಅಂತ ಅವನ ಹೆಸರನ್ನು ಹೇಳುವಾಗ ಅದು ಪುಲ್ಲಿಂಗ ಆಗುತ್ತೆ ಜೇನು ಅನ್ನುವ ಅರ್ಥದಲ್ಲಿ ಬಂದಾಗ ನಪುಂಸಕಲಿಂಗ ಆಗುತ್ತೆ ಮಧುನೇ ಮಧುಭ್ಯ ಮಧುಭ್ಯಹ ಮಧುನಃ ಮಧುಭ್ಯ ಮಧುಭ್ಯಹ ಮಧುನಃ ಮಧುನೋಹ ಮಧುನಾಂ ಮಧುನಿ ಮಧುನೋಹ ಮಧುಶು ಅಂತ ನಕಾರಾಂತವಾದ ಶಬ್ದವಾಗಿ ಪ್ರಯೋಗ ಆಗುತ್ತದೆ ನಗರಂ ನಗರಂ ನಗರೇ ನಗರಾಣಿ ಬೀಜಂ ಶಬ್ದ ತರನೆ ಅಂಕುರ ಪರ್ವತ ಶಬ್ದದ ಹಾಗೆ ಪೀಠಂ ಬೀಜಂ ಶಬ್ದದ ಹಾಗೆ ಸಮುದ್ರ ಪುಲ್ಲಿಂಗ ಪರ್ವತ ಶಬ್ದದ ಹಾಗೆ ಮಕ್ಷಿಕಾ ಸೇಮ್ ಬಹು ವಚನ ಇದೆ ಅಷ್ಟೇ ಅಲ್ಲಿ ರತ್ನಂ ಬೀಜಂ ಶಬ್ದದ ಹಾಗೆ ನೋಡಿ ನಿಮ್ಗೆ ಒಂದು ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಇಷ್ಟು ಶಬ್ದಗಳು ಅನಾಯಾಸ ಗ್ರಾಮ ರಾಮ ಶಬ್ದದ ಹಾಗೆ ಗ ಸೇರ್ಕೊಂಡಿದೆ ಅಷ್ಟೇ ಗ ಗ್ರಾಮ ರಾಮ ಧನಿಕ ಧನಿಕ ಧನಿಕೌ ದನಕಾ ಮತ್ತೆ ರಾಮ ಶಬ್ದದ ಹಾಗೆ ಇನ್ನು ಪಾಠದ ಮುಖ್ಯ ಶಬ್ದಗಳೆರಡು ಶಾಖಾಪರ್ಣಂ ಪಂಚಮಿ ಬರಲಿಕ್ಕೆ ಕಾರಣವಾದ ಮುಖ್ಯ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಗೆಲ್ಲಿನಿಂದ ಒಂದು ಎಲೆ ಉದುರಿಬಿತ್ತು ಅಥವಾ ಎಲೆಗಳು ಉದುರಿಬಿದ್ದವು ಶಾಖಾ ಪರಣಾನಿ ಪತಂತಿ ಈ ಶಾಖಾ ಅನ್ನೋದು ಪಂಚಮಿ ಭಕ್ತಿ ಏನದು ಹಾಗಂದ್ರೆ ನಾನು ಅದಕ್ಕೆ ಶಬ್ದ ಹೇಳಿದೆ ಅಪಾದಾನ ಅದನ್ನ ಪಂಚಮಿ ಅಂತ ಕರೀತಾರೆ ಅಪಾದಾನ ಅಂತಂದ್ರೆ ಒಂದು ಜಾಗದಿಂದ ಬಿಡಿಸಿಕೊಂಡು ಹೊರಕ್ಕೆ ಬರುವುದನ್ನ ಅಪಾದಾನ ಅಂತ ಹೇಳ್ತಾರೆ ಆ ಜಾಗದಿಂದ ಬಿಡಿಸಿ ಹೊರಗೆ ಬರುದು ಅದು ಬರುದು ಅಂತಲ್ಲ ಒಟ್ಟು ಅಲ್ಲಿಂದ ಬೇರ್ಪಡೆ ಆಗುದು ಯಾವ ಜಾಗದಿಂದ ಬೇರ್ಪಡೆ ಆಯ್ತೋ ಆ ಜಾಗಕ್ಕೆ ಪಂಚಮಿ ಬರುತ್ತೆ ಮರದ ಗೆಲ್ಲಿನಿಂದ ಎಳೆ ಎಲೆಗಳು ಬೇರ್ಪಟ್ಟು ಬಿದ್ದವು ಆದ್ರಿಂದಾಗಿ ಮರದ ಕೊಂಬೆಗೆ ಪಂಚಮಿ ಭಕ್ತಿ ಬರುತ್ತೆ ಪಂಚಮಿ ಭಕ್ತಿ ಬರುದು ಧ್ರುವಂ ಅಪಾಯೇ ಅಪಾದಾನಂ ಯಾವ ವಸ್ತುವಿನ ಜೊತೆಗೆ ಧ್ರುವಂ ನಿಶ್ಚಯವಾಗಿ ಈಗ ರಬ್ಬರ್ ಬ್ಯಾಂಡು ಎಳೆದಾಗ ಅದು ಹಿಂದಕ್ಕೆ ಬಂದಾಗಿರುತ್ತೆ ಅಥವಾ ಅದಕ್ಕೊಂದು ಬಾಲ್ ಕಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅದು ಹೊಡೆದ ತಕ್ಷಣ ಅದರ ಏಟಿಗೆ ಅಷ್ಟು ದೂರ ಹೋಗುತ್ತೆ ಅಲ್ಲ ಅಷ್ಟಿಕ್ ಅದಕ್ಕೆ ಒಂದು ಸಂಪರ್ಕ ಇದ್ದದ್ರಿಂದ ಮತ್ತೆ ವಾಪಸ್ ಬಂದು ಅಲ್ಲಿಗೆ ಅಂಟಿಕೊಳ್ಳುತ್ತೆ ಹಾಗಾದಾಗ ಪಂಚಮಿ ಬರುದಿಲ್ಲ ಯಾಕಂದ್ರೆ ಧ್ರುವಂ ನಿತ್ಯಶಃ ಅಲ್ಲಿಂದ ಆಕ್ಷ ಅದು ಮತ್ತೆ ಆ ತಕ್ಷಣವೇ ಬರಬಾರದು ಮತ್ತೆ ಸ್ವಲ್ಪ ಹೊಟ್ಟಾದ್ಮೇಲೆ ಅದರದ್ದೇ ಜಾಗ ಅಲ್ಲಿಗೆ ಬಂತು ಅದು ಬೇರೆ ಒಟ್ಟಂತೂ ಈಗ ಗ್ರಾಮಾತ್ ಬಹಿ ಆಗತ್ ಗ್ರಾಮದಿಂದ ಹೊರಗೆ ಬಂದ ನಾವು ಕನ್ನಡದಲ್ಲಿ ಇದನ್ನ ಬಳಸುವಾಗ ತೃತೀಯ ವಿಭಕ್ತಿಯ ಹಾಗೆ ಬಳಸ್ತೇವೆ ಗ್ರಾಮದಿಂದ ಬಂದ ಮರದಿಂದ ಬಿತ್ತು ಆ ಬೀಜದಿಂದ ಅಂಕುರ ಚಿಗುರಿತು ಚಿಗುರೊಡೆಯಿತು ಅಂತೆಲ್ಲ ನಾವು ಪ್ರಯೋಗ ಮಾಡುವಾಗ ತೃತೀಯ ವಿಭಕ್ತಿಯ ಹೊರಗೆ ಏನು ಕಾಣಿಸುತ್ತೆ ಈ ಕೆಲವೆಲ್ಲ ಚತುರ್ಥಿ ಪಂಚಮಿ ಇದೆಲ್ಲ ಬೇರೆ ತರಹ ಕನ್ನಡದಲ್ಲಿ ಬಳಕೆ ಆಗುತ್ತೆ ರಾಮನಿಗೆ ಕೊಟ್ಟೆ ಅಲ್ಲಿ ರಾಮನಿಗೆ ಅಂತ ನಾವು ಕನ್ನಡದಲ್ಲಿ ನೋಡಿದ್ರೆ ಅದು ಚತುರ್ಥಿ ಅಲ್ಲ ಅದು ಇರುತ್ತೆ ಕಾಣಲಿಕ್ಕೆ ಅದು ಕನ್ನಡದ ಬಳಕೆ ಹಾಗೆ ಆದರೆ ಸಂಸ್ಕೃತದಲ್ಲಿ ಆಗುವಾಗ ಅದರ ರೂಪ ಬೇರೆ ಇದೆ ಇದರ ರೂಪ ಬೇರೆ ಇದೆ ಕನ್ನಡದಲ್ಲಾಗುವಾಗ ಎರಡಕ್ಕೂ ಒಂದೇ ತರ ರೂಪ ಕಾಣುತ್ತೆ ಅದರ ಉದ್ದೇಶ ಏನು ಅಂತ ಗಮನಿಸಿದಾಗ ಅದು ಚತುರ್ಥಿಯೋ ಷಷ್ಠಿಯೋ ಗೆ ಇಗೆ ಅಂತ ಎರಡಿದೆ ಆ ಹಿನ್ನೆಲೆಯಲ್ಲಿ ಪಂಚಮಿಯು ಕೂಡ ಅವನಿಂದ ಅವನ ದೆಸೆಯಿಂದ ಅಂತ ನಾವು ಕಲಿಯುವಾಗ ಹಾಗೆ ಬೇರೆ ಬೇರೆ ಮಾಡಿ ಕಲಿತೇವೆ ಆದ್ರೆ ಆಮೇಲೆ ಹೇಳುವಾಗ ಮರದ ದೆಸೆಯಿಂದ ಹಣ್ಣು ಬಿತ್ತು ಅಂತ ಹೇಳಲ್ಲ ಯಾರು ಮರದಿಂದ ಹಣ್ಣು ಬಿತ್ತು ಇಷ್ಟೇ ಹೇಳ್ತೇವೆ ಆದ್ರೆ ಅದರ ಅರ್ಥ ಏನು ಅಂದ್ರೆ ಮರದ ದೆಸೆಯಿಂದ ಅಂತಾನೆ ಅರ್ಥ ಸಂಸ್ಕೃತದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಇಂಥದ್ದು ಕನ್ಫ್ಯೂಸ್ ಆಗ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ ನಾವು ಕನ್ನಡದಲ್ಲಿ ಅದನ್ನ ಬರ್ಕೊಳ್ಳುವಾಗ ಅರ್ಥ ಮಾಡ್ಕೊಳ್ಳುವಾಗ ಮಾತ್ರ ಕನ್ಫ್ಯೂಸ್ ಆಗುತ್ತೆ ಅಥವಾ ಕನ್ನಡದಿಂದ ಆಲೋಚಿಸಿ ನಾವು ಸಂಸ್ಕೃತಕ್ಕೆ ವಾಕ್ಯ ಅನುವಾದ ಮಾಡ್ತೇವೆ ಎಂದಾಗ ಇಲ್ಲೆಲ್ಲ ಬೀಳ್ತೇವೆ ಯಾಕೆ ನಾವು ಕನ್ನಡದಲ್ಲಿ ಯೋಚಿಸಿ ಸಂಸ್ಕೃತದಲ್ಲಿ ಬರಿಬಾರದು ಅಂದ್ರೆ ಈ ಕಾರಣಕ್ಕಾಗಿ ಕನ್ನಡದಲ್ಲಿ ಕಾಣೋದು ಒಂಥರ ಇರುತ್ತೆ ಸಂಸ್ಕೃತದಲ್ಲಿ ಬರೆಯುವಾಗ ಅದು ಇನ್ನೊಂದಾಗುತ್ತೆ ಅಥವಾ ಸಂಸ್ಕೃತದಿಂದಲೂ ಕನ್ನಡಕ್ಕೆ ಅನುವಾದ ಮಾಡುವಾಗ ಯಥಾವತ್ತಾಗಿ ಕೆಲವೊಮ್ಮೆ ಅನುವಾದ ಮಾಡಲಿಕ್ಕೆ ಆಗುದಿಲ್ಲ ಆ ಅವನು ಹಳ್ಳಿಗೆ ಹೋಗುತ್ತಾನೆ ಅಂತ ನಾವು ಹೇಳಿದ್ರೆ ಹಳ್ಳಿಗೆ ಅಂತ ನಾವು ಬಳಸಿದ್ದು ಗ್ರಾಮಸ್ಯ ಗತಿ ಆಗುದಿಲ್ಲ ಗ್ರಾಮಂ ಗಚ್ಚತಿ ಗ್ರಾಮವನ್ನು ಕುರಿತು ಹೋಗುತ್ತಾನೆ ಅಂತ ಸಂಸ್ಕೃತದಲ್ಲಿ ಹಾಗಾಗಿ ಪಂಚಮಿ ಭಕ್ತಿಯ ತರ ತೃತೀಯ ವಿಭಕ್ತಿಯ ಸ್ವರೂಪವು ಕಾಣುವುದಾದ್ರಿಂದ ಸಂಸ್ಕೃತದಲ್ಲಿ ಅದರದ್ದೇ ಆದ ಒಂದು ಪ್ರತ್ಯೇಕವಾದ ಅರ್ಥ ಇದೆ ಅನ್ನುವ ಕಾರಣವನ್ನು ಗುರುತಿಸಿದ್ರೆ ಪಂಚಮಿ ಗೊತ್ತಾಗುತ್ತೆ ಭೀಶಾಸ್ಮ ದ್ ವಾತಃ ಪವತೆ ಪರಮಾತ್ಮನ ಭಯದಿಂದ ವಾತಃ ಪವತೆ ನಾವು ಯಾರಿಂದ ಭಯ ಪಡ್ತೇವೋ ಅವರಿಂದ ಸ್ವಲ್ಪ ದೂರ ಇರ್ತೇವೆ ಅಂದ್ರೆ ಬೇರ್ಪಡುವುದು ಇದ್ದೇ ಇದೆ ವ್ಯಾಘ್ರಾತ್ ವಿಭೇತಿ ಹಸು ಹುಲಿಯಿಂದ ಭಯಪಟ್ಟು ಹೆದರುತ್ತೆ ಹೆದರುತ್ತೆ ಅನ್ನೋ ಶಬ್ದ ಪ್ರಯೋಗ ಆದಾಗ ಪಂಚಮಿ ಬರುತ್ತೆ ಅಂತ ಒಂದು ನಿಯಮ ಹೆದರುವಾಗ್ಲೂ ಬೇರ್ಪಡುವ ಯೋಚನೆಯೇ ಬರುವುದಾದ್ರಿಂದ ಅದು ಅಪಾದಾನವೇ ಹಾಗಾಗಿ ಇಲ್ಲಿ ಶಬ್ದಗಳನ್ನು ಒಮ್ಮೆ ಸುಮ್ಮನೆ ನೋಡ್ತಾ ಹೋಗೋಣ ಶಾಖಾ ಪರ್ಣಾನಿ ಪತಂತಿ ಶಾಖೆಯಿಂದ ನಾವು ಕನ್ನಡದಲ್ಲಿ ಅನುವಾದ ಮಾಡಿದ ಶಾಖೆಯ ದೆಸೆಯಿಂದ ಎಲೆಗಳು ಉದುರುತ್ತವೆ ಪತಂತಿ ಆದರೆ ಅಲ್ಲಿ ಶಾಖಾಯಾ ಅನ್ನೋದು ಮುಂದೆ ಷಷ್ಠಿಯಲ್ಲೂ ಅದೇ ತರ ಬರುತ್ತೆ ನಾವು ವಾಕ್ಯ ನೋಡ್ಕೊಂಡು ಅದು ಪಂಚಮಿನೋ ಷಷ್ಠಿನೋ ಅಂತ ಗುರುತಿಸಬೇಕು ಪತಂತಿ ಅಂತ ಬಂದಾಗ ಈ ಅಲ್ಲಿ ಶಾಖಾ ಉಪರಿ ಪ್ಲವಗ ಉಪತಿಷ್ಠತಿ ಶಾಖೆಯ ಮೇಲೆ ಕೋತಿ ಕೂತಿದೆ ಅಂತ ಹೇಳುವಾಗ ಅಲ್ಲಿ ಷಷ್ಠಿ ಆಗುತ್ತೆ ಆದರೆ ಶಾಖಾ ಪರ್ಣಾನಿ ಪತಂತಿ ಒಂದು ಬೇರ್ಪಡುವಿಕೆ ಅನ್ನೋದು ಆ ವಾಕ್ಯದಲ್ಲಿ ಕಂಡಾಗ ಅದು ಪಂಚಮಿ ಆಗುತ್ತೆ ಶಾಖಾಯಹ ಪರ್ಣಾನಿ ಪತಂತಿ ಇದನ್ನೇ ವ್ಯುತ್ಪತ್ತಿ ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ ನಮಗೆ ಒಂದು ಸಿದ್ಧಿ ಆಗೋದು ಹೇಗೆ ಅಂದ್ರೆ ಆ ವಾಕ್ಯವನ್ನು ಓದಿದ ತಕ್ಷಣ ಅದರ ಅರ್ಥ ಏನು ಅಂತ ಗೊತ್ತಾಗ್ಲಿಕ್ಕೆ ಸ್ವಲ್ಪ ತಲೆ ಖರ್ಚು ಮಾಡಬೇಕು ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಕೇಳಿ ಕೇಳಿ ನೋಡಿ ನೋಡಿ ವಾಕ್ಯಗಳ ಪರಿಚಯ ಇರಬೇಕು ಪರಿಚಯ ಇರಬೇಕು ಮತ್ತು ಸಹಜವಾಗಿ ಆ ಶಬ್ದಗಳ ವಿಭಕ್ತಿ ಪ್ರಯೋಗಗಳ ಸ್ವರೂಪ ನಮಗೆ ಅರ್ಥ ಆಗಿರ್ಬೇಕು ಯಾವ ಅರ್ಥದಲ್ಲಿ ಯಾವ್ಯಾವ ತರ ರೂಪಗಳು ಬರ್ತಾವೆ ಯಾವ್ಯಾವ ಶಬ್ದಕ್ಕೆ ಏನು ಸ್ಪೆಷಲ್ ರೂಪಗಳು ಇರ್ತಾವೆ ಕೆಲವು ಶಬ್ದಕ್ಕೆ ಅಪರೂಪದ ಕೆಲವು ಆ ಇರ್ತಾವೆ ಮಕ್ಷಿಕಾ ಪುಷ್ಪೇಭ್ಯ ಮಧುಪಿಬಂತಿ ಮಕ್ಷಿಕಾಹ ಜೇನು ನೊಣಗಳು ಪುಷ್ಪೇಭ್ಯ ಹೂಗಳಿಂದ ಹೂವಿನ ದೆಸೆಯಿಂದ ಮಧು ಜೇನನ್ನು ಪಿಬಂತಿ ಪಿಬಂತಿ ಅಂತ ಯಾಕೆ ಬಂತು ಅಂದ್ರೆ ಮಕ್ಷಿಕಾ ಅಂತ ಬಹುವಚನ ಇದ್ದದ್ರಿಂದ ಮಕ್ಷಿಕ ಪಿಬತಿ ಮಕ್ಷಿಕಾ ಪಿಬಂತಿ ಇಲ್ಲಿ ಪುಷ್ಪೇಭ್ಯ ಪುಷ್ಪಗಳ ದೆಸೆಯಿಂದ ಅಂದ್ರೆ ಜೇನನ್ನ ಪುಷ್ಪದಿಂದ ಹೊರಕ್ಕೆ ತರುತ್ತೆ ತನ್ನಲ್ಲಿ ಸಂಗ್ರಹಿಸಿಕೊಳ್ಳುತ್ತೆ मक्षिका मक्षिको मक्षिका राम रामो रामा इत्ता हाँ क्या नहीं पुष्पेज्ञ पुष्पम अन्यथा पुष्पे पुष्पाणि पुष्पम पुष्पे पुष्पाणि पुष्पे ना पुष्पाभ्याम पुष्पई पुष्पाय पुष्पाभ्याम पुष्पेज्ञा पुष्पात पुष्पाभ्याम चतुर्थी पंचमी यारों कोड़ा ಬಹುವಚನದಲ್ಲಿ ಒಂದೇ ರೀತಿ ಕಾಣತ್ತೆ ಚತುರ್ಥಿಯಲ್ಲೂ ಕೂಡ ಪುಷ್ಪೇಭ್ಯ ಅಂತಿದೆ ಬಹುವಚನ ಪಂಚಮಿಯಲ್ಲೂ ಪುಷ್ಪೇಭ್ಯ ಅಂತ ಬಹುವಚನ ಇಲ್ಲಿ ನಮಗೆ ಮಧುಪೆಬಂತಿ ಅಂತ ಇರುವುದ್ರಿಂದ ಮಧುವನ್ನು ಕುಡಿಯುತ್ತದೆ ಪುಷ್ಪಗಳ ಮಧು ಕುಡಿಯತ್ತೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸರಿ ಹೋಗುತ್ತೆ ಆದರೆ ಅದರ ಅಭಿಪ್ರಾಯ ಪುಷ್ಪದಿಂದ ಮಧುವನ್ನ ಬೇರ್ಪಡಿಸಿ ಕೊಡುದದ್ದಾದ್ರಿಂದ ಪುಷ್ಪೇಭ್ಯ ಅಂತ ಒಂದು ವೇಳೆ ಆ ಷಷ್ಠಿಯ ಅರ್ಥಗಿದ್ರೆ ಪುಷ್ಪಾಣಂ ಮಧು ಪಿಬಂತಿ ಆ ವಾಕ್ಯ ಸರಿ ಇದೆ ಪುಷ್ಪಾಣಂ ಅನ್ನೋದು ಆ ಅರ್ಥದಲ್ಲಿ ಪ್ರಯೋಗ ಮಾಡಿದೆ ಹೂಗಳ ಜೇನನ್ನು ಕುಡಿಯತ್ತೆ ಆದರೆ ಹೂಗಳಿಂದ ಜೇನನ್ನು ಸ್ವೀಕರಿಸುತ್ತೆ ಅನ್ನೋದು ಪಂಚಮಿ ಅರ್ಥದಲ್ಲಿ ಪ್ರಯೋಗ ಮಾಡುವುದಾದ್ರಿಂದ ಪುಷ್ಪೇಭ್ಯ ಮಧು ಪಿಬಂತಿ ಬೀಜಾತ್ ಅಂಕುರ ಪ್ರರೋಹತಿ ಬೀಜಾತ್ ಅಂಕುರ ಪ್ರರೋಹತಿ ಬೀಜದಿಂದ ಚಿಗುರು ಮೇಲಕ್ಕೇರುತ್ತದೆ ಬೀಜದ ದೆಸೆಯಿಂದ ಬೀಜ ಇದ್ದದ್ರಿಂದ ಅಂತ ಅಥವಾ ಬೀಜದ ನೀವು ಅದು ಬೆಳೆಯುವ ಕ್ರಮ ನೋಡಿದ್ರೆ ಬೀಜದ ಒಳಗಿನಿಂದ ಆ ಒಳಗಿನ ಸತ್ವ ಮೊಳಕೆ ಒಡೆದು ಬರುವಾಗ ಬೀಜಾತ್ ಅಂತ ಅದರ ಪಂಚಮಿ ಬರುತ್ತೆ ಬೀಜಾತ್ ಬೀಜದಿಂದ ಬೀಜದ ಆ ಭಾಗದಿಂದಲೇನೆ ಮಣ್ಣನ್ನ ಭೇದಿಸಿ ಹೊರಕ್ಕೆ ಬರುತ್ತೆ ಅಂದ್ರೆ ಅದು ಮಣ್ಣಿನಿಂದ ಬೇರ್ಪಟ್ಟು ಹೊರಕ್ಕೆ ಬಂತು ಆದ್ರಿಂದ ಬೀಜಾತ್ ಅದ ಆಮೇಲೆ ಬೀಜ ಸಿಪ್ಪೆ ಹೊರಟೋಗ್ಬಿಡುತ್ತೆ ಅಂಕುರ ಬಿಡುತ್ತೆ ಅದರ ಮೂಲ ಸ್ವರೂಪ ಹೋಗಿ ಶಕ್ತಿಯ ಭಾಗಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ಅದು ಬರುತ್ತೆ ಬೀಜಾತ್ ಅಂಕುರ ಪ್ರರೋಹತಿ ಪ್ರರೋಹತಿ ಅಂತನ್ನುವುದು ಪ್ರರೋಹಣ ಏರುವಿಕೆ ಬೆಳೆಯುವಿಕೆ ಅಂಕುರವು ಚಿಗುರು ಮೇಲಕ್ಕೆ ಏರಿತು ಬೆಳೆಯಿತು ಬೀಜದಿಂದ ಹೊರಕ್ಕೆ ಬರುತ್ತೆ ಅದ್ರಿಂದ ಅದು ಪರಕ್ಕೆ ಬರುವುದು ಅನ್ನುವ ಪಂಚಮಿಯ ಅರ್ಥವನ್ನ ಹೇಳ್ತಾ ಇದೆ ಅಲ್ಲಿಂದ ಬಿಡುಗಡೆ ಇದೆ ಅದಕ್ಕೆ ದೂರ ಆಗುವಿಕೆ ಇದೆ ಪಾತ್ರಾತ್ ಜಲಂ ಸ್ರವತಿ ನೀರು ಪಾತ್ರೆಯಿಂದ ಸೋರ್ತಾ ಇದೆ ಪಾತ್ರೆಯಿಂದ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಆದರೆ ಸಂಸ್ಕೃತದಲ್ಲಿ ಪಾತ್ರಾತ್ ಅನ್ನೋದು ಪಾತ್ರವನ್ನ ಬಿಟ್ಟು ಪಾತ್ರೆಯನ್ನ ಹೊರತುಪಡಿಸಿ ಪರಕ್ಕೆ ಬರುತ್ತೆ ಅದರಿಂದಾಗಿ ಪಾತ್ರಾತ್ ಜಲಂ ಸ್ರವತಿ ಧ್ರುವಂ ಅಪಾದಾಯ ಅಪಾದಾನೇ ಅಪಾದಾನಂ ಅಪಾಯವಾಗುವುದು ಅಂದ್ರೆ ಅಪಾಯ ಅಂದ್ರೆ ಕನ್ನಡದ ಅಪಾಯ ಅಲ್ಲ ಬಿಟ್ಟು ಹೊರಕ್ ಬರುವುದು ಅಂತ ಧ್ರುವಂ ಅಪಾಯೇ ಅಪಾದಾನಂ ಅಪಾಯ ಆಗುವುದು ಅಂತಂದ್ರೆ ಬಿಡಿಸಿಕೊಳ್ಳುವುದು ಅಂತ ಧೇನು ವ್ಯಾಘ್ರಾತ್ ತ್ರಸ್ಯತಿ ಧೇನು ಹಸುವು ವ್ಯಾಘ್ರಾತ್ ಹುಲಿಯಿಂದ ತ್ರಸ್ಯತಿ ತ್ರು ಅದು ಕೂಡ ಭಯ ಅನ್ನೋ ಅರ್ಥದಲ್ಲಿ ಹೆದರುತ್ತದೆ ಅದನ್ನ ನಾವು ಕನ್ನಡದಲ್ಲಿ ಸುಸ್ತಾಗತ್ತೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ ತ್ರಾಸ ಆಗತ್ತೆ ಅಂತ ಅಂದ್ರೆ ಕೆಲಸ ಒಂದು ಯಾವುದು ಅಪಾಯ ಅನ್ನೋದು ಇಲ್ಲಿ ಅಪಾಯ ಅಂದ್ರೆ ಅಪಾಯನೇ ಒಂಥರ ಜೀವಕಪಾಯ ಅನ್ನುವ ಅರ್ಥದಲ್ಲಿ ಆ ಶಬ್ದದ ಪ್ರಯೋಗ ಇದೆ ಧೇನು ವ್ಯಾಘ್ರಾತ್ ಯಾವುದ್ರಿಂದ ಅಪಾಯ ಆಗುತ್ತೋ ಅದಕ್ಕೆ ಪಂಚಮಿ ಬಂತು ಅಪಾಯೇ ತ್ರಸ್ಯತಿ ಯಾವುದ್ರಿಂದ ಭಯ ಉಂಟಾಗುತ್ತೋ ಅದಕ್ಕೆ ಪಂಚಮಿ ಬಂತು ಅದನ್ನ ವ್ಯಾಘ್ರಾತ್ ಅಂತ ಆಯ್ತು ವ್ಯಾಘ್ರ ವ್ಯಾಘ್ರಾ ಮುಂದೆ ಅಹಂ ಪೀಠಾತ್ ಉತ್ತಿಷ್ಠಾಮಿ ನಾನು ಆಸನದಿಂದ ಎದ್ದೇಳುತ್ತೇನೆ ಉತ್ತ ಉತ್ತಿಷ್ಠಾಮಿ ಉತ್ತಿಷ್ಠಾಮಿ ಎದ್ದೇಳುತ್ತೇನೆ ಪೀಠಾತ್ ಪೀಠದಿಂದ ಪೀಠಾತ್ ಉಿಷ್ಠಾಮಿ ಅನ್ನುವಲ್ಲಿ ಪೀಠದ ಸಂಪರ್ಕ ಬಿಟ್ಟು ಹೋಯಿತು ಸಂಪರ್ಕದಿಂದ ಹೊರಕ್ಕೆ ಬಂತು ದೂರ ಬಂತು ಅದರಿಂದ ಅದರ ಪಂಚಮಿ ಬಂತು ಪೀಠಾತ್ ಅಂತಾಯ್ತು ಉತ್ಮಿ ಎದ್ದೇಳುವುದು ಅನ್ನೋದು ಸಂಪರ್ಕದಿಂದ ಹೊರಕ್ಕೆ ಬರುವ ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ನಮಗೆ ಸೂಚನೆ ಅದು ತ್ರಸ್ಯತಿ ಅನ್ನೋದ್ರಿಂದ ವ್ಯಾಘ್ರದಿಂದ ದೂರ ಆಗುವುದು ಗೊತ್ತಾಯಿತು ಸ್ರವತಿ ಅನ್ನೋದ್ರಿಂದ ಪಾತ್ರೆಯಿಂದ ನೀರು ದೂರ ಆಗುದು ಗೊತ್ತಾಯ್ತು ಪ್ರರೋಹತಿಯಿಂದ ಬೀಜದಿಂದ ಚಿಗುರು ಹೊರಕ್ ಬರುವುದು ಗೊತ್ತಾಯ್ತು ಟಿಬಂತಿ ಅನ್ನೋದ್ರಿಂದ ಮೊದಲ ಹೊರಕ್ಕಿತ್ತು ಈಗ ಪಿಬಂತಿ ಅನ್ನೋದ್ರಿಂದ ದೇಹದ ಒಳಕ್ ಹೋಯ್ತು ಅಂತ ಗೊತ್ತಾಯ್ತು ಎಲ್ಲೋ ಒಂದು ಕಡೆಯಿಂದ ಅದು ಜಾಗದಲ್ಲಿ ಇದ್ದದ್ದು ಖಾಲಿಯಾಯಿತು ಅಂತ ಗೊತ್ತಾಯ್ತು ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಅದರ ಧಾತು ಅದರ ಬಿಡುಗಡೆಯ ಸ್ವರೂಪವನ್ನ ಹೇಳುತ್ತೆ ತ್ವಂ ತರೋಹ್ ಅವರೋ ಹಸಿ ನೀನು ತರೋಹೋ ಮರದಿಂದ ಅವರೋಹಸಿ ಇಳಿಯುತ್ತಿದ್ದಿ ಮರದಿಂದ ಇಳಿಯುವುದು ನಾವು ಕನ್ನಡದಲ್ಲಿ ಹಾಗೆ ಹೇಳ್ತೇವೆ ಮರದಿಂದ ಅಂತ ಆದ್ರೆ ಇಳಿಯುವುದು ಅನ್ನುವ ಕ್ರಿಯೆಗೆ ಮರ ಅನ್ನುವುದ್ರಿಂದ ವಿಚ್ಛೇದ ಆಯ್ತು ಅನ್ನುವ ಕಾರಣಕ್ಕೆ ಸಂಪರ್ಕ ದೂರ ಆಯಿತು ಅನ್ನುವ ಕಾರಣಕ್ಕೆ ಮರದ ದೆಸೆಯಿಂದ ಮರವನ್ನು ನಾವು ಕನ್ನಡದಲ್ಲಿ ಮರದಿಂದ ಅಂದ್ರೆ ಅದರ ಅರ್ಥ ಮರದ ದೆಸೆಯಿಂದ ಅಂತಲೇನೆ ಮರದ ಕಾರಣದಿಂದ ಇಳದೆ ಅಂತ ಯಾರೂ ಹೇಳಲ್ಲ ಮರವೇ ಕಾರಣ ನಾನು ಇಳಿಲಿಕ್ಕೆ ಮರ ಇಳದಿದ್ರೆ ನಾನು ಇಳಿತಾನೆ ಇರ್ಲಿಲ್ಲ ಅಂತ ಈಗ ಯಾರು ವಾದ ಮಾಡಲ್ಲ ಮರದಿಂದ ಇಳಿದ ಅಂದ್ರೆ ಮರದ ಕಡೆಯಿಂದ ಇಳಿದ ಅಂತ ಮರದ ದೆಸೆಯಿಂದ ಇಳಿದ ಅಂತಾನೆ ಅರ್ಥ ತ್ವಂತರೋಹ ಅವರೋಹಸಿ ಅವರೋಹಣ ಒಂದು ಪದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೇಲಿಂದ ಕೆಳಕ್ ಬರುವುದನ್ನ ಅವರೋಹಣ ಆರೋಹಣ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಹೋಗುದು ಭೂಮಿಯಿಂದ ಆಕಾಶಕ್ಕೆ ಆರೋಹಿ ಉಡ್ಡಯನ ಮಾಡ್ತಾ ಇದ್ದಾರೆ ಆವಾಗ ಉಡ್ಡಯನ ಕ್ರಿಯೆಗೆ ಆರೋಹಣದ ಕ್ರಿಯೆಯನ್ನು ಹೇಳುವಾಗ ನೆಲದಿಂದ ಆಗ ಆಗಸಕ್ಕೆ ಚಿಮ್ಮಿತು ಆಗ ನೆಲ ಅನ್ನೋದು ಪಂಚಮಿ ಆಗುತ್ತೆ ನೆಲದಿಂದ ನೆಲದ ಕಡೆಯಿಂದ ಭೂತಲಾತ್ ವಿಮಾನ ಯಾವುದು ರಾಕೆಟ್ ವಿಮಾನ ಯಾವುದು ಒಂದು ಉಡ್ಡಯನಗೊಂಡಿತು ಅಂತನ್ನುವಾಗ ಭೂಮಿಯ ಸಂಪರ್ಕ ದಾಟಿದ್ರೆ ಅವಾಗ ಪಂಚಮಿ ಭೂಮಿಗೆ ಬರುತ್ತೆ ಪರ್ವತಾತ್ ನದಿ ಪ್ರವಹತಿ ಪರ್ವತದ ತುತ್ತ ತುದಿಯಿಂದ ಹೊಸರನ್ನ ನದಿಯ ಮೂಲವನ್ನ ಬಿಟ್ಟು ನದಿ ಹೊರಕ್ಕೆ ಬರುತ್ತೆ ಅಲ್ಲಿ ಬರುವಾಗ ಎಳೆಯ ಎಳೆಯಾಗಿರುತ್ತೆ ಕೆಳಗೆ ಬರುವಾಗ ಹೊಳೆ ಆಗಿರುತ್ತೆ ಮೇಲಿಂದ ಎಲ್ಲ ನೀರು ಹರಿದು ಕೆಳಕ್ಕೆ ಬರುವುದರಿಂದ ಪರ್ವತ ಅನ್ನೋದು ನದಿಯನ್ನು ಬಿಟ್ಟು ಕೊಡ್ತಾ ಇದೆ ಅದರಿಂದಾಗಿ ಅದಕ್ಕೆ ಪಂಚಮಿ ಬಂತು ಪರ್ವತಾತ್ ಪರ್ವತದ ಕಡೆಯಿಂದ ನದಿ ಪ್ರವಹತಿ ನದಿ ಹರಿಯುತ್ತೆ ಧನಿಕಾಹ ಗ್ರಾಮಾತ್ ನಗರಂ ಗಚಂತಿ ಧನಿಕರು ಗ್ರಾಮದಿಂದ ನಗರದ ಕಡೆಗೆ ಹೋಗುತ್ತಾರೆ ಪೇಟೆಯಿಂದ ಹಳ್ಳಿಯ ಕಡೆಗೆ ಹಳ್ಳಿಯಿಂದ ಪೇಟೆಯ ಕಡೆಗೆ ಅಂತ ಬಂದಾಗ ಅಲ್ಲಿಂದ ಬಿಡುಗಡೆ ಅನ್ನೋದು ನಮಗೆ ಕಾಣಿಸ್ತಿದೆ ಧ್ವನಿಕಾ ಗ್ರಾಮ ಇದ್ದ ಹಾಗೆ ಗ್ರಾಮಾತ್ ಪಂಚಮಿ ಗ್ರಾಮ 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 ಗ್ರಾಮೇಣ ಗ್ರಾಮೀಣ ಗ್ರಾಮಾಭ್ಯಂ ಗ್ರಾಮೈ ಗ್ರಾಮಾತ್ ಗ್ರಾಮಾಭ್ಯಾಮ್ ಗ್ರಾಮೇಭ್ಯ ಗ್ರಾಮ ಗ್ರಾಮಸ್ಯ ಗ್ರಾಮ ಗ್ರಾಮೇ ಗ್ರಾಮೆ ಯೋ ಗ್ರಾಮು ಧನಿಕ ಅಂದ್ರೆ ದುಡ್ಡಿರುವವನು ಅಂತ ಅರ್ಥ ಧನ ಉಳ್ಳವನು ಧನಿಕ ದುಡ್ಡಿನ ಒಡೆತನ ಇರುವವನು ಧನಿಕ ದುಡ್ಡಿರುವವನು ದುಡ್ಡಿಗಾಗಿ ಹಳ್ಳಿಯಿಂದ ದಿಲ್ಲಿಗೆ ತೆರಳುತ್ತಾನೆ ವ್ಯವಹಾರಕ್ಕಾಗಿ ವ್ಯಾಪಾರಕ್ಕಾಗಿ ಸಮುದ್ರಾತ್ ರತ್ನಾನಿ ಆನಯಂತಿ ಸಮುದ್ರದಿಂದ ಜನರು ರತ್ನಾನಿ ಸಂಪತ್ತನ್ನು ಆನಯಂತಿ ಅಂತಂದ್ರೆ ಬೆಲೆ ಬಾಳುವ ಮೃತು ರತ್ನಗಳನ್ನು ಆನಯಂತಿ ತರುತ್ತಾರೆ ಅನ್ನೋದು ಅದರ ಅಭಿಪ್ರಾಯ ಆದರೆ ಎಲ್ಲಿಂದ ತರ್ತಾರೆ ಸಮುದ್ರದಿಂದ ತರ್ತಾರೆ ಸಮುದ್ರದಿಂದ ಬೇರ್ಪಡಿಸಿ ಮುತ್ತು ರತ್ನಗಳೆಲ್ಲ ಆಳದಲ್ಲಿ ಇರುವ ಇರುತ್ತೆ ಅದರ ದೇಹದಿಂದ ಬೇರ್ಪಡಿಸಿ ಹೊರಗೆ ತರ್ತಾರೆ ಅದರಿಂದಾಗಿ ಸಮುದ್ರದಿಂದ ತರ್ತಾರೆ ಅಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟ ಜೀವಿಗಳಲ್ಲಿ ಹುಡುಕಿ ಆ ಮುತ್ತನ್ನ ಹೊತ್ತು ತರ್ತಾರೆ ಅದರಿಂದಾಗಿ ಸಮುದ್ರ ಸಮುದ್ರದಿಂದ ಬೇ ಅದರ ಮೂಲ ಸ್ಥಾನದಿಂದ ಬೇರೆ ಕಡೆಗೆ ಬದಲಾವಣೆ ಚಲಾವಣೆ ಆಗುತ್ತೆ ಆದ್ರಿಂದಾಗಿ ಪಂಚಮಿ ಬಂತು ಏನ್ ತರ್ತಾರೆ ರತ್ನಾನಿ ಆನಯಂತಿ ರತ್ನಂ ರತ್ನೇ ರತ್ನಾನಿ ಅಲ್ಲಿ ರತ್ನಗಳು ತರ್ತಾರೆ ಅಂತ ಆಗಲ್ಲ ರತ್ನಗಳನ್ನು ಅಂದ್ರೆ ದ್ವಿತೀಯ ಭಕ್ತಿ ಬಹುಚನ ಆಗುತ್ತೆ ರತ್ನಂ ರತ್ನೇ ರತ್ನಾನೆ ರತ್ನಂ ರತ್ನೆ ರತ್ನಾನೆ ಎರಡರಲ್ಲೂ ಕೂಡ ರತ್ನ ಶಬ್ದದ ಪ್ರಯೋಗ ಇರುವುದರಿಂದ ಇಲ್ಲಿ ದ್ವಿತೀಯ ಭಕ್ತಿ ಅಂತ ಗೊತ್ತಾಗುತ್ತೆ ಜನಾ ಪುಲ್ಲಿಂಗ ಪ್ರಥಮ ಏಕ ಗಚ್ಚಂತಿ ಒಂದು ಸರ್ತಿ ಧಾತುವನ್ನು ಎಲ್ಲ ಕಡೆ ನೋಡ್ಬಿಡೋಣ ಪತತಿ ಪತತ ಪತಂತಿ ಪತಸಿ ಪತತಃ ಪತಥ ಪತಾಮಿ ಪತಾವ ಪತ ಹಾಗೆ ಪಿಬತಿ ಪಿಬತಃ ಪಿಬಂತಿ ಪಿಬಸಿ ಪಿಬಥ ಪಿಬಥ ಪಿಬಾಮಿ ಪಿಬಾವ ಪಿಬಾ ಹಾಗೆ ಪ್ರರೋಹತಿ ಪ್ರರೋಹತಃ ಪ್ರರೋಹಂತಿ ಪ್ರರೋಹಸಿ ಪ್ರರೋಹತಃ ಪ್ರರೋಹಥ ಪ್ರರೋಹಾಮಿ ಪ್ರರೋಹಾವ ಪ್ರೋ ಪ್ರಾವಹ ಪ್ರ स्रवति स्रवतः स्रवन्ति स्रवसि स्रवतः स्रवतः स्रवामि स्रवावः स्रवाम त्रस्यति त्रस्यतः त्रस्यन्ति त्रस्यसि त्रस्यतः त्रस्यतः त्रस्यामि त्रस्यावः त्रस्यावः उत्तिष्ठति उत्तिष्ठतः उत्तिष्ठन्ति उत्तिष्ठसि उत्तिष्ठतः उत्तिष्ठतः उत्तिष्ठामि उत्तिष्ठावः उत्तिष्ठामः अवरोहसि आरोहसि इद्दहागे अवरोहसि అవరోహతి అంత ధాతు అవరోహతి అవరోహత అవరోహంతి అవరోహసి అవరోహత అవరోహత అవరోహామి అవరోహావ అవరోహామ ప్రవహతి ప్రవహతి ప్రవత ప్రవహత ప్రవహంతి ప్రవహసి ప్రవహత ప్రవహత ప్రవహామ గచ్చతి వత్తు ఆనయంతి ఆనయంతి ఆనయతి ఆనయత ఆనయంతి ಆನಯಸಿ ಆನೆಯಥ ಆನೆಯಥ ಆನಯಾಮಿ ಆನಯಾವ ಆನಯಾವ ಅಂತ ಹೀಗೆ ರೂಪ ಆಗುತ್ತೆ ಇದರ ಈ ಪಾಠದಲ್ಲಿ ಪ್ರತಿ ಒಂದು ಧಾತುವನ್ನ ಪ್ರತ್ಯೇಕವಾಗಿ ಬರ್ದಭ್ಯಾಸ ಮಾಡಿ ಲಟ್ಲಕಾರ ಮಾತ್ರ ಸಾಕು ಒಂದು ಆಮೇಲೆ ಆ ಪಂಚಮಿ ವಿಭಕ್ತಿ ಯಾವುದಕ್ಕೆಲ್ಲ ಬಂದಿದೆ ಈ ಪಾಠದಲ್ಲಿ ಆ ಪ ಶಬ್ದಗಳನ್ನ ಬರ್ದಭ್ಯಾಸ ಮಾಡಬೇಕು ದಿನಕ್ಕೆ ಎರಡು ವಾಕ್ಯದ ಹಾಗೆ ಶಾಖಾಹ ಪರ್ಣಾನಿ ಒಂದನೇ ದಿನ ಮಕ್ಷಿಕಾಹ ಪುಷ್ಪೇಭ್ಯ ಮಧು ಎರಡನೇ ದಿನ ಬೀಜಾತ್ ಅಂಕುರ ಮೂರನೇ ದಿನ ಆ ಪಾತ್ರಾತ್ ಜಲಂ ನಾಲ್ಕನೇ ದಿನ ಧೇನು ವ್ಯಾಘ್ರಾತ್ ಐದನೇ ದಿನ ಅಹಂ ಪೀಠಾತ್ ಆರನೇ ದಿನ ಏಳನೇ ದಿನಕ್ಕೆ ಉಳಿದದಷ್ಟನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಬರ್ಬೇಕು ಶಬ್ದವನ್ನು ಎಲ್ಲಿ ಕೇಳಿದ್ರು ಹೇಳಲಿಕ್ಕೆ ಬರ್ಬೇಕು ತರು ಶಬ್ದ ಬಂತು ಅಂದ್ರೆ ತರೋಹೋ ಯಾಕಾಯ್ತು ತರೋಹೊ ಅಂದ್ರೆ ಮರ ತೊಮ್ ತರೋಹೋ ಆರೋಹಸಿ ನೀನು ಮರದ ಕಡೆಯಿಂದ ಇಳಿತಾ ಇದ್ದಿ ಹೀಗೆ ಅಲ್ಲಿ ಎಷ್ಟು ಶಬ್ದಗಳಿವೆ ಎಲ್ಲನೂ ಹೇಳಲಿಕ್ಕೆ ಬಂದ್ರೆ ಮುಂದಿನ ಪಾಠ ಅಲ್ಲಿಯ ತನಕ ಅಭ್ಯಾಸ ನೋಡಿ ಜೊತೆಗೆ ಪಾಠದಲ್ಲಿರುವ ಶಬ್ದಗಳನ್ನ ನೋಡ್ಬೇಕು ಎಲ್ರಿಗೂ ಆ ಶಬ್ದದ ಪ್ರಯೋಗ ಅರ್ಥ ಆಗಿದೆ ಅನ್ಸಿದ್ರೆ ಮತ್ತೆ ಮುಂದಿನ ಪಾಠಕ್ಕೆ ಹೋಗೋಣ ಸರಿ ಇವತ್ತು ಆ ಶಬ್ದಗಳ ಎಲ್ಲಾ ವಿಭಕ್ತಿ ವಚನ ಎಲ್ಲಾ ವಿಭಕ್ತಿಗಳ ಎಲ್ಲಾ ವಚನಗಳ ರೂಪಗಳನ್ನು ಕೂಡ ಬರೀಬೇಕು ಸರಿ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ಭಾಗ್ ಭವೇತ್ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮ ಅಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಕಂತವ್ಯಂ ಬ್ರಹ್ಮ ಕರ್ಮ